ಬೃಹಸ್ಪತ್ಯಾಚಾರ್ಯರ ಅವತಾರ ತಾರ ಒಬ್ಬ ಪುರೋಹಿತ ಎಂಥ ಮಾತಾಡ್ತಾನೆ ಅಂತ ಅಂಗದನಿಗೆ ಖುಷಿಯಾಯಿತು. ನಮ್ಮ ಅಧಿಕಾರದಲ್ಲಿ ಕೂತ ಇರುವವರಿಗೆ ಇಂತಹ ಮಾತುಗಳು ತುಂಬ ರೋಚಕ ಆಗ್ತದೆ. ಕರ್ತವ್ಯವನ್ನು ಹೇಳುವುದಕ್ಕಿಂತ ಮಾಡಬಾರದನ್ನು ಹೇಳಿದರೆ ಈ ಸೂತ್ರ ತುಂಬ ಇಷ್ಟ ಆಗಿಬಿಡುತ್ತೆ. ಅಂಗದ ಹೇಳಿದ, ಮಾಮ ನೀವು ಹೇಳಿದ ಮಾತು ಸರಿ ಇದೆ, ನಮಗೆ ಸೀತೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ತಿಂಗಳೊಂದಾಯಿತು, ನಾವು ಹೋದರೆ ಮತ್ತೆ ಕಿಷ್ಕಿಂಧೆಗೆ ಖಂಡಿತ ನಮ್ಮನ್ನು ಕೊಲ್ತಾನೆ, ಅವನಿಗೆ ಕಾರುಣ್ಯನೇ ಇಲ್ಲ. ನಮ್ಮ ಅಪ್ಪನನ್ನು ಏನು ಮಾಡಿದ, ಸಂಹಾರ ಮಾಡಿದ. ಆ ಅಪ್ಪ ಕೂತ ಸಿಂಹಾಸನವನ್ನು ಬಲಾತ್ಕಾರವಾಗಿ ಕಿತ್ಕೊಂಡ, ನಮ್ಮ ಅಮ್ಮನಿಗೆ ಎಂತೋ ಹಿಂಸೆಯನ್ನು ಕೊಟ್ಟ. ಹಾಗಾಗಿ ನಮ್ಮನ್ನು ಬಿಡ್ತಾನ ಅವನು, ಮಹಾ ಚಂಡ ಶಾಸನ ಅವನು, ಹಾಗಾಗಿ ಅವನು ಸುದ್ದಿಯೇ ಬೇಡ, ಇಲ್ಲೇ ಕೊಡೋಣ ಅಂತ ಯುವರಾಜ ಅಂಗದ ಅದಕ್ಕೆ ಮುದ್ರೆಯನ್ನು ಹಾಕಿದ. ಉಳಿದ ಕಪಿಗಳು ಪಾಪ ಆಯಿತು ಅಂತ, ಹೌದು ಸರಿ ಅಂತ ಗೊಣಾಡಿಸ್ತಾರೆ. ಜಾಂಬವ ಅಂತ ಒಬ್ಬ ಮುದಿ ಮುದುಕ ಏನು ಮಾಡ್ತಾನೆ, ಅವನು ಒಪ್ಪಿಕೊಂಡ, ಹೌದು ನೀವು ಹೇಳಿದ ಮಾತು ಸತ್ಯ ಅಂತ ಅವರೂ ಕೂಡ ತೆಪ್ಪಗೆ ಕೂತರು. ಎಲ್ಲರೂ ಐಕಮತ್ಯ ಇಡೀ ಕಪಿಗಳ ಘಟನೆ ಒಟ್ಟು ಸೇರಿ ತೀರ್ಮಾನ ಮಾಡಿದ್ದು, ರಾಮ ಬೇಡ ನಮಗೆ, ನಮಗೆ ಸುಗ್ರೀವ ಬೇಡ, ನಮಗೆ ನಮ್ಮದೇ ರಾಜ್ಯ, ಹಾಗಾಗಿ ನಮಗೆ ಬೇಕಾದ ರಾಜ್ಯ ನಮಗೆ ಇಲ್ಲಿ ಸಿಕ್ಕಿತು, ಹೊಸ ರಾಜ್ಯವನ್ನು ನಾವಿಲ್ಲಿ ಪ್ರಾರಂಭ ಮಾಡೋಣ, ರಾಮನ ಸುದ್ದಿ ನಮಗೆ ಬೇಡ ಅಂತ ಎಲ್ಲ ಒಟ್ಟು ಸೇರಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಹನುಮಂತ ದೇವರ ಸ್ವಭಾವ ಏನು ಅಂತಂದರೆ, ಯಾರಾದರೂ ಮಾತಾಡ್ತಿದ್ರೆ ಮಧ್ಯೆ ಬಾಯಿ ಹಾಕುವ ಕ್ರಮ ಇಲ್ಲ. ನಮ್ಮದೆಲ್ಲ ಕ್ರಮ ಹಾಗೆ, ಒಬ್ಬರು ಮಾತಾಡುವಾಗ ಅರ್ಧದಲ್ಲೇ ಮಾತಾಡಿ ಅವರಿಗೂ ಮಾತಾಡಲಿಕ್ಕೆ ಬಿಡದೆ ನಮಗೂ ಮಾತಾಡಲಿಕ್ಕಾಗದೆ ಮಧ್ಯದಲ್ಲೇ ಅವ್ಯವಸ್ಥೆಯನ್ನು ಮಾಡಿ ಹಾಕ್ತೀವಿ. ಹನುಮಂತ ದೇವರು ಯಾವುದೇ ಒಂದು ವಿಚಾರದಲ್ಲಿ ಮಧ್ಯೆ ಮೂತಿ ತೋರಿಸುವುದಿಲ್ಲ, ಎಲ್ಲ ಹೇಳುವುದನ್ನು ಕೇಳಿದರು, ಏನು ಪ್ರಬಂಧ ಮಂಡನೆ ಮಾಡಿದರೂ ಅದು ಅಷ್ಟೂ ಕೇಳಿದರು. ಕೇಳಿ ಕೊನೆಗೆ ಎಲ್ಲರೂ ಬಾಯಿ ಮುಚ್ಚಿ ಕೂತಾಗ, ಎಲ್ಲರದ್ದೂ ತೀರ್ಮಾನ ಆದಾಗ, ಕೊನೆಗೆ ಒಂದು ಮಾತು ಕೇಳಬೇಕಿತ್ತ ಬೇಡ ಎಲ್ಲ ಕಪಿಗಳು, ಹನುಮ ನೀನೇನು ಹೇಳ್ತಿ ಅಂತ ಕೇಳಬೇಕಿತ್ತ ಬೇಡ, ಅವರ ನಾಯಕ ಹನುಮಂತ ದೇವರು ಕೇಳಲೇ ಇಲ್ಲ. ಯಾಕಂದರೆ ಖುಷಿ ಅವರಿಗೆ, ಒಂದು ಕಡೆಯಲ್ಲಿ ಆಹಾರ ಹೊಟ್ಟೆಯೊಳಗೆ ಹೋದ್ರಿಂದ ತೃಪ್ತಿಯಾಗಿದೆ, ಶ್ರಮ ಎಲ್ಲ ಪರಿಹಾರ ಆಗಿದೆ, ಹಾಗಾಗಿ ದೇವರ ಎಚ್ಚರಣೆ ಇಲ್ಲ. ಕರ್ತವ್ಯವನ್ನು ಮರೆತರು, ಕರ್ತವ್ಯವನ್ನು ಕರ್ತವ್ಯ ಅಲ್ಲ ಅಂತ ತೀರ್ಮಾನ ಮಾಡಿದರು. ಯಾರಿಗೋಸ್ಕರ ನಾವು ಬಂದಿದ್ದೇವೆ ಅವರನ್ನು ಮರೆತರು, ಮುಖ್ಯವಾಗಿ ಭಗವಂತನನ್ನು ಸರ್ವೋತ್ತಮನನ್ನು ಮರೆತರು. ಜೀವೋತ್ತಮರಾದ ಮುಖ್ಯಪ್ರಾಣದೇವರನ್ನು, ಅವರ ಅವತಾರರಾದ ವಾಯುದೇವರನ್ನಾದರೂ ಮಾತಾಡಿಸಬೇಕಲ್ಲ, ಅವರೂ ಮರೆತು ಹೋದರು. ಕೆಲವು ಸಲ ಹಾಗಾಗುತ್ತೆ, ಹೊಟ್ಟೆ ತುಂಬ ತಿಂದರೆ ದೇವರೂ ಮರೆತು ಹೋಗ್ತಾರೆ, ದೇವರನ್ನು ಹೇಳಿಕೊಡುವವರು ಮರೆತು ಬಿಡ್ತಾರೆ. ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕಂತೆ, ಜಾಸ್ತಿಯೂ ತಿನ್ನಬಾರ್ದು, ಕಡಿಮೆ ಆದರೂ ದೇಹಕ್ಕೆ ಶಕ್ತಿ ಕಡಿಮೆ ಆಗ್ತದೆ. ಈ ಕಪಿಗಳದ್ದು ಏಕ ನಿರ್ಧಾರ ಅದನ್ನು ನೋಡಿ ಹನುಮಂತ ದೇವರು ಮಾತಾಡಿದರಂತೆ. ಹನುಮಂತ ದೇವರು ಬಾಯಿ ತೆರೆದರೆ ಇಡೀ ಅಷ್ಟು ಕಪಿಗಳು ಮೈಯೆಲ್ಲ ಕಿವಿಯಾಗಿ ಕೇಳಿದರಂತೆ. ಮಧುರವಾದ ಕಂಠ, ಸುಮಧುರವಾದ ಶಬ್ದಗಳು, ಒಳ್ಳೆಯ ರೀತಿಯಲ್ಲಿ ನಿರೂಪಣೆ ಕ್ರಮ ಅವರು ಹೇಳಿದರಂತೆ. ಹನುಮಂತ ದೇವರು ಏನು ಹೇಳಿದರು, ನಿಮ್ಮದೆಲ್ಲ ಮಾತು ಕೇಳಿದೆ, ಖುಷಿಯಾಯ್ತು ಕಪಿಗಳಿಗೆ, ಹನುಮ ಮುದ್ರೆ ಓದ್ತಾನೆ ಅಂತ. ಹನುಮಂತ ದೇವರ ಸ್ವರ ಏರ್ತಾ ಹೋಯಿತು, ನೀವು ಎಂಥ ಮಾಡ್ತೀರಿ ನೀವು ಅನ್ಯಾಯ ಅಂತ ಕೇಳಿದರು, ಎಂಥ ದ್ರೋಹ ನಿಮ್ಮದು ಅಂತ, ನೀವು ಕೃತಜ್ಞರು ಅಂತ ಹನುಮಂತ ದೇವರು ಹೇಳ್ತಾರೆ. ಅಲ್ಲಿ ಕೊಟ್ಟ ಮಾತು ನೀವು ತಪ್ತೀರ, ಅವರಿಂದ ಉಪಕೃತರಾಗಿ ಅವರಿಂದ ಬದುಕಿ ಅವರ ಆಜ್ಞೆಯನ್ನು ಹೊತ್ತುಕೊಂಡು ಅಲ್ಲಿ ಮಾತು ಕೊಟ್ಟು ಮಾತು ತಪ್ಪಿದರೆ ಜಾಗ್ರತೆ ಅಂತ ಹೇಳ್ತಾರೆ ಹನುಮಂತ ದೇವರು. ಎಲ್ಲರ ಮೈಯಲ್ಲಿ ಬಿಸಿ ರಕ್ತ ಹರಿದಿಕ್ಕೆ ಶುರುವಾಯಿತು, ಅಯ್ಯೋ ಇದೇನಿದು ಅಂತ. ಹನುಮಂತ ದೇವರು ಹೇಳಿದರು, ರಾಮನಿಂದ ಏನು ಪ್ರಯೋಜನ ಅಂತ ಕೇಳ್ತೀರಾ, ರಾಮನಿಂದ ರಾಜ್ಯ ಸಿಕ್ಕಿದ್ದೇ ರಾಮನಿಂದ, ಎಲ್ಲವನ್ನು ಮಾಡುವವ ರಾಮ, ಅವನನ್ನು ಮರೆತರೆ ನೀವು. ಹನುಮಂತ ದೇವರು ಹೇಳಿದರು, ನ ರಾಮ ಪ್ರತೀಪಂ ವಚನಂ ಸಹೇತ, ನ ವಾಯುಸೂನು ರಾಮವಚನಂ ರಾಮ ಪ್ರತೀಪ ವಚನಂ ಸಹೇತ, ರಾಮನಿಗೆ ವಿರೋಧಿಯಾಗುವ ಮಾತನ್ನು ರಾಮ ಭಕ್ತನಾದ ಹನುಮ ಖಂಡಿತ ಸಹಿಸುವುದಿಲ್ಲ, ಇದು ಸೋಮಾರಿತನದ ಪರಾಕಾಷ್ಠೆ. ಯಾವ ಕರ್ತವ್ಯವನ್ನು ನಾವು ಹೊತ್ತಿದ್ದೇವೆ ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕು, ಇಲ್ಲ ಕರ್ತವ್ಯ ಭ್ರಷ್ಟರಾಗಿ ಬಿಡ್ತೇವೆ ನಾವು. ಕರ್ತವ್ಯ ದ್ರೋಹ ಮಹಾ ಅಪರಾಧದಲ್ಲಿ ಸೇರಿತ್ತು, ಆದ್ದರಿಂದ ನಮಗೆ ಯಾವುದು ವಿಹಿತವಾದ ಕರ್ತವ್ಯ ಅದು ಮಾಡಬೇಕು. ಅಲ್ಲ, ಸಿಗಲಿಲ್ಲ ಸೀತಾದೇವಿ, ಸಿಗುವ ಹಾಗೂ ಇಲ್ಲ, ಏನು ಮಾಡೋದು ಅಂತಂದರೆ
ಪ್ರಯತ್ನ ಮಾಡಿ ಅಂತ. ದೇವರನ್ನು ನಂಬಿ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ. ಆವಾಗ ಪ್ರಯತ್ನಕ್ಕೆ ಭಗವಂತ ಫಲವನ್ನು ನೀಡ್ತಾನೆ. ನೀವು ಪ್ರಯತ್ನ ನಿಲ್ಲಿಸಬೇಡಿ, ಪ್ರಯತ್ನವನ್ನು ಮುಂದುವರಿಸಿ, ಭಗವಂತ ಆ ಪ್ರಯತ್ನಕ್ಕೆ ಖಂಡಿತ ಫಲವನ್ನು ಕೊಡ್ತಾನೆ. ಸೀತಾದೇವಿ ಸಿಗುವುದಿಲ್ಲ ಅನ್ನುವಂತಹ ಆ ಚಿಂತನೆ ಬಿಟ್ಟುಬಿಡಿ. ಸುಗ್ರೀವನಿಂದ ನಮಗೇನು, ರಾಮನಿಗಿಂತ ನಮಗೇನು, ಸುಗ್ರೀವನಿಗೆ ಗೊತ್ತಾಗುವುದಿಲ್ಲ. ತಪ್ಪು ತಿಳ್ಕೊಂಡಿದ್ದೀರಿ. ರಾಮ ಸರ್ವಜ್ಞ, ಅವನಿಗೆ ಎಲ್ಲವೂ ಗೊತ್ತಾಗುತ್ತೆ. ನೀವೇನು ಮಾತಾಡ್ತಾ ಇದ್ದೀರಿ, ರಾಮ ಕೇಳ್ತಾ ಇದ್ದಾನೆ ಅಂತ ಹೇಳಿದರು. ಅವರಿಗೆಲ್ಲ ಭಯ ಪ್ರಾರಂಭ ಆಯಿತು. ಅವ್ರಿಗೆ ಗೊತ್ತಿಲ್ಲ ಸಿ ಸಿ ಕ್ಯಾಮರಾ ಇಟ್ಟಿದ್ದಾರೆ ಅಂತ ಗೊತ್ತೇ ಇಲ್ಲ ಅವರಿಗೆ. ಡೈರೆಕ್ಟರ್ ಇಲ್ಲೇ ಅಲ್ಲಿ, ಇವರು ಏನು ಮಾತಾಡ್ತಾರೆ. ಈ ಕೆಲವು ಸಲ ಆಗುತ್ತೆ ನೋಡಿ, ನಮ್ಮ ರಾಜಕೀಯದಲ್ಲಿ ಅಲ್ಲಿ ಮೈಕ್ ಇಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿಬಿಡ್ತಾರೆ. ಕೊನೆಗೆ ಅವರಿಗೆ ಕಂಠಾಂತ ಸಮಸ್ಯೆ ಆಗಿಬಿಡ್ತದೆ ಅವರಿಗೆ. ಇವರೇನು ಮಾತಾಡಿದ್ದಾರೆ, ಹನುಮ ಹೇಳ್ದ, ನಿಮ್ಮ ಮಾತೆಲ್ಲ ಅಲ್ಲಿ ಕೇಳ್ತಾ ಇದ್ದಾನೆ ರಾಮ, ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ ನೋಡು, ನೀವೇನು ಮಾಡ್ತೀರಿ. ಎಲ್ಲ ಭಯ ತ್ರಸ್ತರಾಗಿಬಿಟ್ರು. ಹೌದಾ, ಕ್ಯಾಮರಾ ಇಟ್ಟಿದ್ದಾರ, ಸಿ ಸಿ ಕ್ಯಾಮರಾ ಉಂಟಾ, ನೇರ ಅಲ್ಲಿ ಗೊತ್ತಾಗ್ತಾ ಇದ್ದ, ಕೇಳ್ತಾ ಇದ್ದಾನ ರಾಮ. ಅಯ್ಯೋ ಏನು ಮಾಡಲಿ, ಏನು ಮಾಡೋದಲ್ಲ, ನೀವೆಲ್ಲ ತೀರ್ಮಾನ ಮಾಡಿ. ಸೀತಾದೇವಿಯನ್ನು ಹುಡುಕುವ ತನಕ ನಮ್ಮ ಉಪರಮ ಇಲ್ಲ, ಸೀತಾದೇವಿಯ ಅನ್ವೇಷಣೆ ಆಗುವ ತನಕನೂ ನಮ್ಮ ಪ್ರಯತ್ನ ಅದು ಮುಂದುವರಿಲಿಕ್ಕುಂಟು ಅಂತ ನೀವು ಸಂಕಲ್ಪ ಮಾಡಿ. ಆದರೆ ತೊಂದರೆ ಇಲ್ಲ. ಹನುಮಂತ ದೇವರು ಹೇಳಿದರು, ನೀವು ಒಂದು ವೇಳೆ ಉದಾಸೀನರಾಗಿಬಿಟ್ರೆ ನಾನೇ ತಿಳಿಸ್ತೇನೆ ಅಂತ ಹೇಳಿದರು. ಅಯ್ಯಯ್ಯೋ ಇದೇನು ಗ್ರಾಚಾರ ಅಂತ ಹನುಮ ಹೇಳಿದ್ರೆ ಒಪ್ಪೇ ಬಿಡ್ತಾನೆ ರಾಮ ಸುಗ್ರೀವ. ಹಾಗಾಗಿ ಒಂದ್ಸಲ ಅನ್ನಿಸ್ತು ಈ ಹನುಮ ಯಾಕೆ ಗಂಟು ಬಿದ್ದ ಅಂತ. ಮತ್ತೆ ಖುಷಿಯಾಯಿತು. ಹನುಮಂತ ದೇವರು ಹೇಳಿದರು, ನಮ್ಮ ಕರ್ತವ್ಯವನ್ನು ಬಿಡಬಾರದು ಅಂತ. ನೋಡಿ, ಹನುಮ ಅಂದರೆ ಹೀಗೆ ನೋಡಿ, ಭಕ್ತಿ ಅಂತ ಹೇಳೋದು. ಅಷ್ಟು ಕಪಿಗಳಿಗೂ ಕೂಡ ದೇವರ ಮೇಲೆ ಭಕ್ತಿ ಇಲ್ಲ ನೋಡಿ. ಅವರು ರಾಮನ ಆಜ್ಞೆಯನ್ನು ಹೊತ್ತುಕೊಂಡು ಬಂದವರು. ದೇವರ ಬಗ್ಗೆ ಎಚ್ಚರ ಇರಬೇಕಿತ್ತು. ಭಗವಂತನ ಪ್ರೀತಿಗೋಸ್ಕರವಾಗಿ ನಾನು ಮಾಡಬೇಕಾದ ಕರ್ತವ್ಯ ಇದೆ, ಮಾಡಬೇಕು. ಕರ್ತವ್ಯ ಮರೆತರು, ದೇವರ ಭಕ್ತಿಯನ್ನು ದೂರ ಇಟ್ಟರು. ಎರಡು ತಪ್ಪು. ಹನುಮ ಆ ಎರಡು ತಪ್ಪಿನಿಂದಲೂ ದೂರಾದ. ದೇವರ ಮೇಲೆ ಭಕ್ತಿ, ಕರ್ತವ್ಯ ಪ್ರಜ್ಞೆ. ಸರಿ, ತಾನು ಮಾತ್ರ ಮಾಡುವುದಲ್ಲ, ತನ್ನನ್ನು ಬೆನ್ನಟ್ಟಿಕೊಂಡು ಬಂದವರಿಗೆ, ಬೆನ್ನ ಹಿಂದೆ ಬಂದವರಿಗೂ ಕೂಡ ಆ ಕರ್ತವ್ಯ ಪ್ರಜ್ಞೆಯನ್ನು ಬೋಧನೆ ಮಾಡಿ ದೇವರ ಭಕ್ತಿಯನ್ನು ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡಿದ್ದಾರೆ. ಇದು ಹನುಮನ ಸಾಮರ್ಥ್ಯ, ಮುಖ್ಯಪ್ರಾಣದೇವರ ಸಾಮರ್ಥ್ಯ. ಮುಖ್ಯಪ್ರಾಣದೇವರು ಅದನ್ನು ಕಲಿಸಿಕೊಡ್ತಾರೆ, ತಾನು ಅನುಷ್ಠಾನ ಮಾಡ್ತಾರೆ. ಹನುಮಂತ ದೇವರು ಅನುಷ್ಠಾನ ಮಾಡ್ತಾರೆ, ಇನ್ನೊಬ್ಬರಿಗೆ ಅನುಷ್ಠಾನವಾಗುವ ಹಾಗೆ ಮಾಡ್ತಾರೆ. ಹಾಗಾಗಿ ಹನುಮ ನಮ್ಮ ಗುರುಗಳಾಗಬೇಕು. ಹನುಮಂತ ದೇವರು ಗುರುಗಳಾದರು ಅಂತ ಆದರೆ ನಮ್ಮನ್ನು ಕರ್ತವ್ಯದಿಂದ ಭ್ರಷ್ಟರನ್ನಾಗಿ ಹೋಗಲಿಕ್ಕೆ ಬಿಡುವುದಿಲ್ಲ. ನಮಗೆ ದೇವರ ಭಕ್ತಿ ಹೀನ ಆಗಲಿಕ್ಕೆ ಬಿಡುವುದಿಲ್ಲ. ನಮ್ಮನ್ನು ದೇವರದಿಂದ ದೂರ ಸರಿಯಲಿಕ್ಕೆ ಬಿಡುವುದಿಲ್ಲ. ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ನಮಗೇನು ವಿಪತ್ತು ಬಂದಿದೆ, ಅದು ವಿಪತ್ತಲ್ಲ, ಅದು ಭಗವಂತನ ಸೇವೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶ. ನಾವು ಚಿಂತನೆ ಮಾಡಬೇಕು. ಕೋವಿಡ್ ಬಂತು, ಒಂದು ರೀತಿಯಲ್ಲಿ ಪ್ರಾಬ್ಲಮ್, ಆದರೆ ಅದರ ಪ್ರಭಾವ ಎಷ್ಟಾಯಿತು ಅಂತಂದರೆ ಮನೆ ಮನೆಗಳಲ್ಲಿ ನಿಂತ ಭಜನೆ ಅದು ಮತ್ತೆ ಪ್ರಾರಂಭ ಆಯಿತು. ಮನೆ ಮನೆಗಳಲ್ಲಿ ನಂದಿದ ನಂದಾದೀಪ ಮತ್ತೆ ಉರಿಲಿಕ್ಕೆ ಪ್ರಾರಂಭ ಆಯಿತು. ಮನೆ ಮನೆಗಳಲ್ಲಿ ಒಟ್ಟುಗೂಡಿ ಅವಿಭಕ್ತ ಕುಟುಂಬ ಮಾಡಬೇಕಾದ ಚಿಂತನೆಗಳು ಮತ್ತೆ ಅರಳಿ ಬಂತು. ಹಾಗಾಗಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಸದ್ಗುಣಗಳೂ ತುಂಬಿದೆ ಅನ್ನೋದನ್ನು ನಾವು ಮರೀಬಾರದು. ಕಪಿಗಳಿಗೆ ಈ ವಿಂಧ್ಯಾರಣ್ಯದ ಈ ಗುಹೆಯಲ್ಲಿ ದೊಡ್ಡ ಖನಿ ಸಿಕ್ಕಿತು. ಅವರು ಮರೆತಂತಹ ಭಗವಂತನ ಭಕ್ತಿ ಮತ್ತೆ ಜಾಗೃತವಾಯಿತು. ಅವರು ದೂರ ಇಟ್ಟಿರತಕ್ಕಂತಹ ದೂಷಣೆ ಮಾಡಿದಂತಹ ಕರ್ತವ್ಯ ಅದು ಮತ್ತೆ ಜಾಗೃತ ಆಯಿತು. ಎಲ್ಲ ತೀರ್ಮಾನ ಮಾಡಿದರು. ಮಹೇಂದ್ರ ಮಾಸೇದುಹು ಹನುಮಂತ ದೇವರ ನೇತೃತ್ವದಲ್ಲಿ ಮಹೇಂದ್ರ ಪರ್ವತಕ್ಕೆ ಬರ್ತಾರೆ. ಸಿಗಲಿಲ್ಲ ಸೀತಾದೇವಿ. ಮತ್ತೆ ರಾಮನ ಜಪ ಮಾಡಿದರು, ಉಪವಾಸದಲ್ಲಿ ತೊಡಗಿಸಿಕೊಂಡರು, ರಾಮನ ನಾಮವನ್ನು ರಾಮದೇವರ ಕಥೆಯನ್ನು ಹೇಳಿಕೊಂಡು ಕೂತರು. ಇದು ಹನುಮಂತ ದೇವರ ಭಕ್ತಿಗೆ ಇದು ಒಳ್ಳೆಯ ಉದಾಹರಣೆ. ಹನುಮಂತ ದೇವರು ಭಕ್ತರಾದ್ದರಿಂದ ಅವರ ಬೆನ್ನ ಹಿಂದೆ ಬರುವವರೆಲ್ಲ ಭಗವಂತನ ಭಕ್ತರಾಗ್ತಾರೆ. ನಮ್ಮ ನಾಯಕರಿಗೆ ಭಕ್ತಿ ಇದ್ದರೆ ಅವರ ಹಿಂದೆ ಬರುವವರಿಗೆಲ್ಲ ಭಕ್ತಿ ಬರ್ತದೆ. ನಾಯಕರೇ ಅವರು ನಾಸ್ತಿಕರಾದರೆ ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ ಆಗಿಬಿಡ್ತಾರೆ. ನಮಗೆ ಅಂತಹ ನಾಯಕ ಸಿಗಬೇಕು. ದೇವರು ನಾಯಕನನ್ನು ಕೊಟ್ಟಿದ್ದಾನೆ, ಅವನ ಬೆನ್ನ ಹಿಂದೆ ನಾವು ಸಾಗಿದರೆ ರಾಮನ ಭಕ್ತಿ ನಮಗೆ ಸಿಗ್ತದೆ. ಹನುಮನಿಂದ ನಾವು ಕಲಿಯಬೇಕಾದ ಪಾಠ ಅದಿಷ್ಟು. ಹಾಗಾಗಿ ಹನುಮಂತ ದೇವರ ಭಕ್ತಿ, ಮುಖ್ಯಪ್ರಾಣದೇವರ ಸ್ವರೂಪದಲ್ಲಿ ಹೇಗೆ ಭಕ್ತಿ, ಅವತಾರದಲ್ಲಿಯೂ ಕೂಡ ಮುಖ್ಯಪ್ರಾಣದೇವರಲ್ಲಿಯೂ ಕೂಡ
ಅಂಥದ್ದೇ ಭಕ್ತಿ ಸಹಜವಾದ ಸ್ನೇಹ ದೇವರ ಮೇಲಿದೆ. ಹಾಗಾಗಿ ಕರ್ತವ್ಯದಿಂದ ವಂಚಿತರಾಗಲಿಲ್ಲ. ಗೊತ್ತಾಯ್ತಲ್ಲಿ ಸೀತಾದೇವಿ ಎಲ್ಲಿ ಇದ್ದಾಳೆ ಅಂತ. 100 ಯೋಜನ ದೂರದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಗೊತ್ತಾಯಿತು. ಗೊತ್ತಾದರೆ ಹಾರಬೇಕು. ಯಾರು ಹಾರೋದು? ಹನುಮಂತ ದೇವರು ಕೊನೆಗೆ ಎಲ್ಲರ ಪ್ರಾರ್ಥನೆಗೆ ಒಪ್ಪಿ ಹಾರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾರ್ತಾರೆ. ಹಾರುವಾಗ ಆ ಚಿಂತನೆ ಎಷ್ಟು ಚೆನ್ನಾಗಿತ್ತು ಹನುಮಂತ ದೇವರದ್ದು. ದೇವರ ಮೇಲೆ ಪ್ರೀತಿ ಭಕ್ತಿ ಅದು ಅಚಲವಾಗಿತ್ತು. ದೇವರನ್ನು ಮರೆಯಲಿಲ್ಲ. ನೋಡಿ, ಅಲ್ಲಿ ಹೋಗುವಾಗ ರಾಮನ ಎಚ್ಚರ ಚೆನ್ನಾಗಿತ್ತು. ಎಲ್ಲಿಯೂ ಕರ್ತವ್ಯದಲ್ಲಿ ಭ್ರಷ್ಟರಾಗಲಿಲ್ಲ. ಸುರಸೆ ಸಿಗುವಾಗ ಇರಲಿ, ಛಾಯಾಗ್ರಹ ಸಿಗುವಾಗ ಇರಲಿ, ತನ್ನ ಕರ್ತವ್ಯವನ್ನು ಮರೆಯಲಿಲ್ಲ. ನೋಡಿ, ಹನುಮಂತ ದೇವರ ಕೈಯಲ್ಲಿ ಏನಿದೆ ಗೊತ್ತಾ? ರಾಮದೇವರ ಅಂಗುಲಿ ಯಕ ಇದೆ, ಮುದ್ರೆಯ ಉಂಗುರ ಇದೆ. ಇದು ರಹಸ್ಯ, ಯಾವ ಕಪಿಗಳಿಗೂ ಗೊತ್ತಿಲ್ಲ. ಹನುಮಂತ ದೇವರ ಕೈಯಲ್ಲಿ ರಾಮದೇವರು ಮುದ್ರೆಯ ಉಂಗುರ ಕೊಟ್ಟಿದ್ದಾರೆ ಸೀತಾದೇವಿಗೆ ಕೊಡಬೇಕು ಅಂತ. ಇದರ ರಕ್ಷಣೆ ಮಾಡಬೇಕು ನೋಡಿ, ಎಷ್ಟು ಕಷ್ಟ ಗೊತ್ತಾ? ಮುದ್ರೆಯನ್ನು ಹೇಗೆ ಹಿಡ್ಕೊಂಡು ಹೋಗಬೇಕು ಕಪಿ ಹನುಮಂತ ದೇವರು? ನಮ್ಮ ಹಾಗೆ ಪರ್ಸು ಯಾವುದೂ ಇಲ್ಲ. ಅದು ಎಲ್ಲಿ ಹಿಡ್ಕೊಂಡ್ರು, ಯಾವ ಕೈಯಲ್ಲಿ ಹಿಡ್ಕೊಂಡ್ರು, ನಮಸ್ಕಾರ ಹೇಗೆ ಮಾಡಿದರು, ಇದೆಲ್ಲ ಒಂದು ಒಗ್ಗಟ್ಟು ನಮಗೆ. ಆ ಕೈಯಲ್ಲಿ ಉಂಗುರ ಚೂಡ, ರಾಮದೇವರ ಮುದ್ರೆಯ ಉಂಗುರ ಕೈಯಲ್ಲಿದೆ, ಅದು ಕೆಳಗೆ ಬೀಳಬಾರದು. ಸಮುದ್ರ ಹಾರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಆ ಉಂಗುರದ ಕಡೆಗೇ ಎಚ್ಚರ, ಇನ್ನೊಂದು ಕಡೆಗೆ ವಿಘ್ನ ಮಾಡತಕ್ಕಂತಹ ವಿಘ್ನಕಾರಿಗಳು, ಆತಂಕಕಾರಿಗಳು ಇದ್ದಾರೆ, ಅವರನ್ನು ಮೆಟ್ಟಬೇಕು. ರಾಮದೇವರ ಪೂಜೆ ನಡೆಯುತ್ತಲೇ ಇರಬೇಕು. ರಾಮದೇವರನ್ನು ನೆನೆಯುತ್ತಿದ್ದರು. ಆ ಅಂಗುಲಿಯಕದ ಬಗ್ಗೆ ಎಚ್ಚರ ಇತ್ತು. ವಿರೋಧಿಗಳನ್ನು ದಮನೆ ಮಾಡಿದರು. ರಾಮದೇವರನ್ನು ಸ್ಮರಣೆ ಮಾಡ್ತಾ ಸಾಗಿದರು. 100 ಯೋಜನ ಹೋಗುವ ತನಕನು ಅವರ ಭಗವಂತನ ರಾಮನ ಪೂಜೆಯಾಗಿ ಆ ಯಾತ್ರೆ ನಡೆಯಿತು. ನೀವು ಒಂದ್ಸಲ ಆಲೋಚನೆ ಮಾಡಿ, ಬಹಳ ಕಷ್ಟ ಇದು. ಒಂದು ಕಡೆ ಮನಸ್ಸು ನಾವು ಇಟ್ಟರೆ ಇನ್ನೊಂದು ಕಡೆ ಮನಸ್ಸು ಹೋಗುವುದಿಲ್ಲ, ಅಲ್ಲಿಯೇ ಮನಸ್ಸು ಹರಿಯುತ್ತದೆ. ಹನುಮಂತೇವರಿಗೆ ಎಷ್ಟು ಕಡೆ ಮನಸ್ಸು ಇಡಬೇಕು ಅಂತಂದರೆ, ಒಂದು ಕಡೆಯಲ್ಲಿ ಆ ಮುದ್ರೆಯ ಉಂಗುರ, ಇನ್ನೊಂದು ಕಡೆಗೆ ಆತಂಕಕಾರಿಗಳು ಯಾರು ಬರ್ತಾರೆ ಅವರಿಂದ ನಾವು ಹೇಗೆ ಪಾರಾಗಬೇಕು ಅಂತ, ಇನ್ನೊಂದು ಕಡೆ ಸೀತೆಯ ಲಕ್ಷ, ಅದೆಲ್ಲದಕ್ಕಿಂತಲೂ ಭಗವಂತನ ಆಜ್ಞೆ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗಬೇಕು. ನೋಡಿ, ಇದು ಭಕ್ತಿ ಇದ್ದರೆ ಮಾತ್ರ ಸಾಧ್ಯ ಅಂತ.